ಮತ್ತು ಎರಡನೇದಾಗಿ, ಮೊನ್ನೆ ತಾನೇ 7ನೇ ತಾರೀಕು ಮಾರ್ಚು ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ವರ್ಚುವಲ್ ಗುದ್ದಲಿ ಪೂಜೆಗಳು ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟು ಪ್ರತಾಪ್ ಸಿಂಹ ಸಾಹೇಬರು ಸ್ವದೇಶಿ ದರ್ಶನ್ ಯೋಜನೆ ಅಡಿಯಲ್ಲಿ ಪ್ರಮುಖ ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈದಾನ ಅಭಿವೃದ್ಧಿಗೆ 80 ಕೋಟಿ ಅನುದಾನ ನೀಡಿ ಇಂದು ಶಂಕುಸ್ಥಾಪನೆ ಮಾಡುತ್ತಿರುವುದು ದೇಶದ ಹೆಮ್ಮೆಯ ವಿಚಾರ ಅಂತ ಅಡ್ವರ್ಟೈಸ್ಮೆಂಟ್ಸು ಕೊಟ್ಟವರೆ ಎಲ್ಲ ಸುಮಾರು ಪತ್ರಿಕೆಗಳಲ್ಲಿ. ಹಾಗೂ ಅವರು ಪದೇ ಪದೇ ಎಲ್ಲಿ ಭಾಷಣ ಮಾಡ್ತಾರೋ, ಎಲ್ಲಿ ಮಾಧ್ಯಮದಲ್ಲಿ ಮುಂದೆ ಸಿಗ್ತಾರೋ, ನಾನು 80 ಕೋಟಿ ತಂದಿದ್ದೀನಿ, 100 ಕೋಟಿ ತಂದಿದ್ದೀನಿ ವಸ್ತು ಪ್ರದರ್ಶನಕ್ಕೆ ಮೈದಾನಕ್ಕೆ ಹಾಗೀಗಂತಲೂ ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಆದರೆ ಇದು ಸತ್ಯಕ್ಕೆ ದೂರ ಆದಂಥ ವಿಚಾರಗಳು. ಅವತ್ತು ಏನು ಪ್ರಧಾನಮಂತ್ರಿಯವರು ಶಂಕುಸ್ಥಾಪನೆಗಳು ಕೆಲವ್ರಿಗೆ ಹಾಕಿದ್ರು ಕೆಲವು ಯೋಜನೆಗಳಿಗೆ, ಅದರಲ್ಲಿ ಮೈಸೂರು ವಸ್ತು ಪ್ರದರ್ಶನಕ್ಕೆ ಸಿಂಗಲ್ ಎಂಪಿನೂ ಕೊಟ್ಟಿಲ್ಲ, ಮೈಸೂರು ವಸ್ತು ಪ್ರದರ್ಶನದ ಯಾವುದೇ ರೀತಿಯ ಶಂಕುಸ್ಥಾಪನೆಗಳು ಕೂಡ ಆಗಿಲ್ಲ. ಆ ದಿವಸ ಮಾಡಿರೋದು ಸ್ವದೇಶ್ ದರ್ಶನ್ ಅಂತ, ಆರ್ಡರ್ ಕಾಪಿ ಇಲ್ಲೇ ಇದೆ, ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟಿನ ಆರ್ಡರ್ ಕಾಪಿ. ಆ ದಿವಸ ಶಂಕುಸ್ಥಾಪನೆಗಳಲ್ಲಿ ನೋಡಿ, ಅವ್ರು ಕೊಟ್ಟಿರೋದು ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟಿರೋದ್ರಲ್ಲಿ ಕರ್ನಾಟಕದಲ್ಲಿ ಹಂಪಿ ಸೆಟ್ಟಿಂಗ್ ಅಪ್ ಟು ಟ್ರಾವೆಲ್ ನೂಕ್ಸ್ ಅಂತ ಹೇಳಿ 26 ಕೋಟಿ ಕೊಟ್ಟವರೆ. ಕರ್ನಾಟಕ ಮತ್ತೊಮ್ಮೆ ಮೈಸೂರು ಟಾಂಗಾ ರೈಡ್ ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಹೇಳಿ 4 ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡವರೆ. ಮೈಸೂರು ಎಕಾಲಜಿಕಲ್ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಹೇಳಿ ಝೂ ಗಾರ್ಡನ್ಗೆ 18 ಕೋಟಿ ಕೊಟ್ಟಾರೆ. ಇದು ಬಿಟ್ಟರೆ ಅವ್ರ ಲೀಸ್ಟಲ್ಲಿ ಬಿಡುಗಡೆ ಮಾಡಿರೋ ಲೀಸ್ಟಲ್ಲಿ ಮೈಸೂರು ವಸ್ತು ಪ್ರದರ್ಶನಕ್ಕೆ ಸಿಂಗಲ್ ಎನ್ಪಿ ಕೊಟ್ಟು ಇಲ್ಲ, ಶಂಕುಸ್ಥಾಪನೆಯೂ ಕೂಡ ಆಗಿಲ್ಲ. ಆದರೂ ಕೂಡ ಪುಕ್ಸಾಟಿ ಪ್ರಚಾರ ತಗೊಳ್ಳೋಕ್ಕೆ, ಮೈಸೂರು ನಗರದ ಜನತೆಗೆ ತಪ್ಪು ಮಾಹಿತಿ ನೀಡೋಕ್ಕೆ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿ ಲೀಡರ್ಸ್ಗಳು ಈ ಅಡ್ವರ್ಟೈಸ್ಮೆಂಟ್ಸ್ಗಳು ಹಾಕಿ ವಸ್ತು ಪ್ರದರ್ಶನಕ್ಕೆ 80 ಕೋಟಿ ಹಣ ನೀಡಲಾಗಿದೆ, ಶಂಕುಸ್ಥಾಪನೆ ಇವತ್ತು ಮಾಡಲಾಗಿದೆ ಅಂತ ಹೇಳಿ ತಪ್ಪಾಗಿ ಬಿಂಬಿಸೋರೆ. ಇದರದ್ದು ಕಾಪಿಗಳು ಇಲ್ಲೇ ಇದೆ, ಕೇಂದ್ರ ಸರ್ಕಾರದ್ದು ಕಾಪಿ ಇದೆ, ಬಿಡುಗಡೆ ಯಾರ್ಯಾರು ಮಾಡೋರು ಏನೇನು ಮಾಡೋರು ಅಂತ ಎಲ್ಲ ಇದೆ. ಆ ಕಾರ್ಯಕ್ರಮಕ್ಕೂ ವಸ್ತು ಪ್ರದರ್ಶನಕ್ಕೂ ಸಂಬಂಧನೇ ಇಲ್ಲದಂಗೆ ಆಗಿದೆ. ಇದು ತಪ್ಪು. ಪ್ರತಾಪ್ ಸಿಂಹ ಅವರು ಇನ್ಮುಂದೆ ಅಥವಾ ಬಿ ಜೆ ಪಿ ನಾಯಕರುಗಳು ಎಲೆಕ್ಷನ್ ಬರ್ತಾಯಿದೆ ಅಂತ ಹೇಳಿ ಸುಮ್ಮನೆ ಈ ಥರ ಸುಳ್ಳು ಹೇಳಿಕೆ ಕೊಟ್ಟು ಮೈಸೂರು ನಗರದ ಜನತೆಗೆ ತಪ್ಪದಾರಿಗೆ ಎಳೀಬಾರ್ದು ಅಂತ ನಾನಾದರೂ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಎರಡನೇದಾಗಿ, ಬಿ ಜೆ ಪಿ ನಾಯಕರುಗಳು ಇವರೇ, ನಾವು ವಸ್ತು ಪ್ರದರ್ಶನಕ್ಕೆ ನಾನೇ ಹೋಗಿ 80 ಕೋಟಿ 190 ಕೋಟಿ 80 ಕೋಟಿ ಯೂನಿಟಿ ಮಾಲ್ ಅಂತ ಹಣ ಬಿಡುಗಡೆ ಮಾಡಿ ತಂದಿದ್ದೀನಿ ಅಂತ ಹೇಳಿ 1-4 ಸತಿ ಪ್ರತಾಪ್ ಸಿಂಹ ಅವ್ರು ಹೇಳಿರೋದು ನಾನು ಕೇಳಿದ್ದೀನಿ, ತಾವು ತಮ್ಮ ಮುಖಾಂತರನೇ ಕೇಳಿರೋದು, ಅದು ಕೇಳೋಕ್ಕೆ ಬಂದಿದೆ. ನಾನೇ ಅಂತ ಯಾವಾಗಲೂ ಅವ್ರು ಹೇಳ್ತಾನೆ ಇರ್ತಾರೆ, ಹೇಳ್ತಾ ಇರ್ತಾರೋ ಬಿಡ್ತಾ ಇರ್ತಾರೋ ನಮ್ಗೆ ಗೊತ್ತಿಲ್ಲ ಅದು, ಬಟ್ ಹೇಳ್ತಾ ಇರೋದು ನಾವು ಕೇಳಿದ್ದೀವಿ. ಆದರೆ ಈ ವಿಚಾರದಲ್ಲಿ 193 ಕೋಟಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯೂನಿಟಿ ಮಾಲ್ ಅಂತ ಮಾಡೋಕ್ಕೆ ಬಿಡುಗಡೆ ಮಾಡಿದೆ, ಬಿಡುಗಡೆ ಯೋಜನೆಗಳು ತಯಾರು ಮಾಡಿದೆ. ಆ ಯೋಜನೆ ಕೇವಲ ಕರ್ನಾಟಕಕ್ಕೆ ಒಂದೇ ಮಾಡಿಲ್ಲ ಅವರು, ಈ ದೇಶದ ಎಲ್ಲ ರಾಜ್ಯಗಳಿಗೂ. ರಾಜ್ಯಗಳಿಗೂ ಅವರು ಅನುದಾನ ಬಿಡುಗಡೆ ಮಾಡೋರೆ, ಅದು ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಆಸಾಂ, ಬಿಹಾರ್, ಛತ್ತೀಸ್ಗಢ್, ಗೋವಾ, ಗುಜರಾತ್, ಹರಿಯಾಣ, ಈ ರೀತಿ 28 ರಾಜ್ಯಗಳು, ವೆಸ್ಟ್ ಬೆಂಗಾಲ್ ಸೇರಿ 28 ರಾಜ್ಯ, ಅದರಲ್ಲಿ ಕರ್ನಾಟಕ ಒಂದು. ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪದೇ ಪದೇ ಇವ್ರನ್ನ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿ ನಾಯಕರುಗಳು ಮೈಸೂರು ನಗರಕ್ಕೆ ಎಕ್ಸಿಬಿಷನ್ಗೆ ನಾನೇ ಖುದ್ದಾಗಿ ಹೋಗಿ ನಾನೇ 193 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಭಿವೃದ್ಧಿಪಡಿಸೋಕ್ಕೆ ಅಂತ ಪದೇ ಪದೇ ಈ ಥರ ಈ ಮಾತು ಹೇಳ್ತಾನೆ ಇದ್ದಾರೆ. ಆದರೆ ಒಂದೇ ನಿಮಿಷ ಇದು ಹೇಳ್ಬಿಡ್ತೀನಿ ಸರ್, ಇದು 193 ಕೋಟಿ ಹಣ
ಕರ್ನಾಟಕ ಕೊಟ್ಟರೆ ಬೇರೆ ರಾಜ್ಯಗಳು ಕೊಟ್ಟಂಗೆ. ಅದರಲ್ಲೂ ಈ ಕೇಂದ್ರ ಸರ್ಕಾರ ಕೊಟ್ಟಿರೋದು ಮೈಸೂರು ನಗರಕ್ಕಲ್ಲ, ಮೈಸೂರು ಎಕ್ಸಿಬಿಷನ್ಗೂ ಅಲ್ಲ, ಅವರು ಬಿಡುಗಡೆ ಮಾಡಿರೋದು ರಾಜ್ಯಕ್ಕಂತ ಬಿಡುಗಡೆ ಮಾಡಿರೋದು. ರಾಜ್ಯ ಸರ್ಕಾರ ಎಲ್ಲಿ ಬೇಕಾದರೂ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬಹುದು, ಅದರಲ್ಲಿ ಯೂನಿಟಿ ಮಾಲ್ ಎಲ್ಲಿ ಬೇಕಾದರೂ ಕಟ್ಟಬಹುದು ಅಂತ. ರಾಜ್ಯ ಸರ್ಕಾರದಲ್ಲಿ ಈ ವಿಚಾರ, ಈ ದುಡ್ಡು ಬಂದು ಬರ್ತಾಯಿದೆ ಅಂತ ಯೋಜನೆ ಬಂದಾಗ ಅಧಿಕಾರಿ ವರ್ಗದವರು ಬೆಂಗಳೂರಲ್ಲೇ ಮಾಡಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಜಾಗಗಳು ಐಡೆಂಟಿಫೈ ಮಾಡಿ ಯೂನಿಟಿ ಮಾಲ್ ಮಾಡೋಕ್ಕೆ ಕ್ಯಾಬಿನೆಟ್ಗೆ ಪ್ರಪೋಸಲ್ ಕೂಡ ನೀಡೋರವರು. ನೋಡಿ, ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಕಾಪಿ ಇದು ಇಲ್ಲಿರೋದು. ಕ್ಯಾಬಿನೆಟಲ್ಲಿ ಅಧಿಕಾರಿಗಳು ಕೇಳಿರೋದು ಚನ್ನಸಂದ್ರ ಶಾಣಸವಾಡಿ ವರಮಾವು ಗ್ರಾಮ ಕೃಷಿ ಕೃಷ್ಣರಾಜಪುರ ಹುಬ್ಬಳ್ಳಿ ಬೆಂಗಳೂರು ದಕ್ಷಿಣ ತಾಲೂಕಿನ ವಿವಿಧ ಸರ್ವೆ ನಂಬರ್ಗಳ 12 ಎಕರೆ 36 ಜಾಗದಲ್ಲಿ ಯೂನಿಟಿ ಮಾಲ್ನ್ನು ಸ್ಥಾಪಿಸಲು ಸಹ ಪರ್ಯಾಯ ಪ್ರಸ್ತಾವನೆ ತಯಾರಿಸಿ ಸಚಿವ ಸಂಪುಟಕ್ಕೆ ಸಲ್ಲಿಸಲಾಗಿರುತ್ತದೆ. ಬೆಂಗಳೂರಲ್ಲಿ ಮಾಡಬೇಕು ಅಂತ ಹೇಳಿ ಸಂಪುಟ ಸಭೆಗೆ ಅಧಿಕಾರಿ ವರ್ಗದವರು ರೆಕಮೆಂಡ್ ಮಾಡಿ ಕ್ಯಾಬಿನೆಟ್ ಕಳಿಸೋರೆ. ಅಲ್ಲಿ ಈ ಕ್ಯಾಬಿನೆಟಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರು ಬೇಡ, ಮೈಸೂರಲ್ಲೇ ಮಾಡಬೇಕು, ಯೂನಿಟಿ ಮಾಲ್ ಮೈಸೂರಲ್ಲಿ ತನ್ನಿ ಮಾಡಬೇಕು ಅಂತ ಹೇಳಿ ಅಧಿಕಾರಿ ವರ್ಗದವ್ರನ್ನ ಮೈಸೂರು ಕಳಿಸಿ ಮೈಸೂರಲ್ಲಿ ಜಾಗ ಹುಡುಕಿ ಮಾಡಿ ಅಂತ ಹೇಳಿದಾಗ ಮೈಸೂರಲ್ಲಿ 2-3 ಜಾಗಗಳು ನೋಡೋರವರು. ಅದು ನಮ್ಮ ಏರ್ಪೋರ್ಟ್ ಹತ್ತಿರ ಒಂದು ಜಾಗಗಳು ನೋಡೋರೆ, ನಮ್ಮಲ್ಲಿ